ಕೊಡಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಸಿದ್ದರಾಮಯ್ಯ ಅವರಿಗೆ ಹೂಮಳೆ ಸುರಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಮಳೆಹಾನಿ ಪ್ರದೇಶಗಳ ವೀಕ್ಷಣೆಗೆ ಕೂಡಗಿಗೆ ಭೇಟಿ ನೀಡಿದ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡಗಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರೀತಿಯಿಂದ ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ ಕೋರಿದರು. ಹಾಗೂ ಕೂಡಿಗೆ ಸಮೀಪದ ಗುಮ್ಮನಕೊಲಿಯಲ್ಲಿರುವ ಕಾಂಗ್ರೆಸ್ ಮುಖಂಡರಾದ ಕೆಪಿ ಚಂದ್ರಕಲಾ ಅವರ ನಿವಾಸದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಉಪಹಾರ ಕಾಫಿ ಸೇವನೆ ಮಾಡಿ ಕೆಲಕಾಲ ವಿಶ್ರಾಂತಿ ಮಾಡಿದರು. ನಂತರ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಕೂಡಿಗೆಗೆ ಆಗಮಿಸಿದರು. ಅದೇ ಮಾರ್ಗವಾಗಿ ಕೂಡಿಗೆ ಸೋಮವಾರಪೇಟೆ ಕೂಡ್ಲಿಪೇಟೆ ಮಾರ್ಗವಾಗಿ ತೆರಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಪಿ ಹಮೀದ್, ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಚಂದ್ರಸಿಂಗ್, ಆರ್ಕೇಶ್ ರೆಡ್ಡಿ, ಸುನೀಲ್ ರಾವ್, ಬಿಡಿ ಅಣ್ಣಯ್ಯ, ಸಿಗೆ ಹೊಸೂರು ನಾಗರಾಜ್, ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ್ ರಾವ್, ಚಂದ್ರು ಹಾಗೂ ಮಲ್ಲೇಶ್, ರಂಗ, ರಜಾ, ಅಸ್ರಾಫ್, ಮಹಮ್ಮದ್ ಹಾಗೂ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಇದ್ರು. ಹಾಗೂ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಕೂಡಿಗೆ ಸರ್ಕಲ್ ಸುತ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂಎ ಅಯ್ಯಪ್ಪ, ಉಪ ಅಧೀಕ್ಷಕ ಆರ್ವಿ ಗಂಗಾಧರಪ್ಪ ಅವರ ಮಾರ್ಗದರ್ಶನದಲ್ಲಿ ಕುಶಾಲನಗರ ವೃತ್ತ ನಿರೀಕ್ಷಕರ ಬಿಜೆ ಮಹೇಶ್ ಹಾಗೂ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಎಚ್ ವಿ ಚಂದ್ರಶೇಖರ್, ಪಿಎಫ್ಐ ಭಾರತಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದ್ರು. ಸ್ವಲ್ಪ ಇನ್ನೊಂದೇ.